ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ದಿವಿ ರಾಣಿ ಬರ್ಡೇ. ಸೊ ಅವಳು ಸ್ಕೂಲಿಗೆ ಹೋಗಿದ್ದಾಳೆ, ಈಗ ಅವಳು ಬರುವಂತ ಟೈಮ್ ಆಯ್ತು. ಸೊ ನಮ್ಮ ಚಾರ್ಲಿ ಶೆಟ್ಟಿ ವೇಟಿಂಗ್, ಅವಳನ್ನ ಕಾಯ್ತಿದ್ದಾಳೆ ಇಲ್ಲಿ ನಿಂತ್ಕೊಂಡು. ಹೊರಗಡೆ ಮಳೆ ಬೇರೆ ಜೋರಾಗಿ ಬರ್ತಾ ಉಂಟು, ಇವತ್ತು ಬೆಳಿಗ್ಗಿಂದ ಮಳೆಯೇ. ಅವಳಿಗೆ ಈಗ ರಿಕ್ಷಾ ಬರಲಿಲ್ಲ ಅಂತೆ, ಅದಕ್ಕೆ ಫುಲ್ ಟೆನ್ಷನ್ ಅಲ್ಲಿದ್ದಾಳೆ. ಇವತ್ತು ಫಸ್ಟೇ ಅವಳು ರಿಕ್ಷಾದಲ್ಲಿ ಹೋಗಿದ್ದು, ಅಂದ್ರೆ ಇಷ್ಟರ ತನಕ ಯಾವಾಗ್ಲೂ ಡೈಲಿ ಅಪ್ಪ ಹೋಗಿ ಕರ್ಕೊಂಡು ಬರೋದು. ಸೊ ಇವತ್ತು ಅವಳು ಬರುವಾಗ ಒಂದು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ. ಸೊ ಇಷ್ಟೊತ್ತಾಯ್ತು, ಅವಳು ಬರ್ಲಿಲ್ಲ. 2:20 ಬರ್ಬೇಕು ಅವಳಂಗೆ ಬೈಯೋದು. ಅವಳ ಆಗದಿಂದ ವೇಟಿಂಗ್ ಮಾಡ್ತಿದ್ದಾಳೆ ಅವಳಿಗೆ. ಹಂಗಿರ್ದು ಕುರೆ ಮಂದಿ ನೀರು ನಂದಿಯ ಬಾಬು ಹ್ಯಾಪಿ ಬರ್ತ್ಡೇ. ಚಾಕ್ಲೇಟ್ ಕೊಡಿಯರೆ ಎಷ್ಟುಂಟದಾನೆ ಬಾಡಿಗೆ? ರಿಕ್ಷಾಡ್ ಬರ್ತದ? ಓ ರಿಕ್ಷಾಡ್ ಫ್ರೆಂಡ್ ಅಣ್ಣನಿಗೆ ಫಾದರ್ ಅಂತ ಬರ್ತೀನಿ. ತುಂಬಾ ಹೆಚ್ಚಿನ ನಿಕ್ ವೇಟ್ ಮಾಡ್ತಿದ್ದೀನಿ ಚಾರ್ವಿ ಅಕ್ಕ. ಓ ಇಲ್ಲಿ ನಾವು ಡೆಕೋರೇಷನ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಸೊ ಎಲ್ಲರೂ ಸೇರಿಕೊಂಡು ಇವತ್ತು ನಾವು ದಿವಿ ಬರ್ಡೇನ ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಫ್ಲ್ಯಾಟಲ್ಲಿರುವ ಎಲ್ಲ ಮಕ್ಕಳು ಕೂಡ ಬಂದಿದ್ದಾರೆ, ಅವರು ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ನಾವು ದಿವಿ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಯಾಕೆಂದರೆ ಆಗ ಅವಳಿಗೆ 5 ಆಗಿತ್ತು. ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಕೂಡ ಮಾಡಿಸಿದ್ವಿ, ಆದರೆ ಈ ವರ್ಷ ಪೂಜೆ ಮಾಡಲಿಕ್ಕೂ ಕೂಡ ಆಗಲಿಲ್ಲ ನಮಗೆ. ಇನ್ನು ಯಾವಾಗ ಮಾಡೋದು ಅನ್ನೋದನ್ನು ಕೂಡ ಡಿಸೈಡ್ ಮಾಡೋದಿದೆ. ಇಲ್ಲಿ ನಾವು ಡೆಕೋರೇಷನ್ಗೆ ಬಳಸ್ಕೊಂಡಂತಹ ಎಲ್ಲ ಐಟಮ್ಸ್ಗಳನ್ನು ಕೂಡ ನಾವು ಶೆಟ್ಟಿ ಟ್ರೇಡರ್ಸಲ್ಲೇ ಬೈ ಮಾಡಿರೋದು. ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಾನು ಈ ಎಲ್ಲ ಪ್ರಾಡಕ್ಟ್ಗಳನ್ನು ಬೈ ಮಾಡೋದನ್ನು ನಿಮಗೆ ತೋರಿಸಿದ್ದೆ, ಆದರೆ ನಾವು ಏನೆಲ್ಲ ತಗೊಂಡು ಬಂದಿದ್ದೀವಿ ಅನ್ನೋದನ್ನು ಮಾತ್ರ ತೋರಿಸಿಲ್ಲ. ಸೊ ಇವಾಗಂತೂ ನೀವು ಮಿಸ್ ಮಾಡದೆ ನೋಡ್ಬೋದು ನಾವು ಡೆಕೋರೇಷನ್ ಮಾಡೋದಕ್ಕೆ ಅಂತ ಯಾವುದೆಲ್ಲ ಐಟಮ್ಸ್ಗಳನ್ನು ಉಪಯೋಗಿಸಿದ್ವಿ ಅಂತ ನೀವೇ ನೋಡ್ಬೋದು. ಮನೆಯಲ್ಲಿ ಸಿಂಪಲ್ಲಾಗಿ ಮಕ್ಕಳ ಬರ್ಡೇನ ಮಾಡ್ಬೋದು, ತುಂಬ ದುಡ್ಡು ಖರ್ಚು ಮಾಡಬೇಕು ಅನ್ನೋ ಹಾಗೆ ಕೂಡ ಇಲ್ಲ, ಮಕ್ಕಳಿಗೆ ಖುಷಿಯಾದರೆ ಸಾಕು. ನನ್ನ ತಂಗಿ ಗಂಡ ಅಂತೂ ಬಲೂನ್ ಊದಿ ಊದಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ರು ಅಂತ ಅನಿಸುತ್ತೆ. ಅಷ್ಟೇ ಅಲ್ಲದೆ ಇವತ್ತು ನಾವೆಲ್ಲರೂ ವೈಟ್ ಕಲರ್ ಕುರ್ತೀಸ್ನ ಹಾಕಬೇಕು ಅಂತ ಅಂದ್ಕೊಂಡ್ವಿ, ಅದು ಕೂಡ ಲಾಸ್ಟ್ ಮೂಮೆಂಟಲ್ಲಿ. ಇದ್ಯಾವುದು ಡಿಸೈಡೇ ಆಗಿರಲಿಲ್ಲ, ಏನೋ ಎಲ್ಲರೂ ಸೇಮ್ ಕಲರ್ ಬಟ್ಟೆ ಹಾಕಿದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಸೇಮ್ ಡ್ರೆಸ್ನ ಹಾಕ್ತಿದ್ದೀವಿ. ಅದು ಅಲ್ಲದೆ ನಾನು ಅಕ್ಕ ಸೇಮ್ ಟು ಸೇಮ್ ಇದು ನಾವು ಲಾಸ್ಟ್ ಟ್ರೆಂಡ್ಸಲ್ಲಿ ಬೈ ಮಾಡಿರೋದು, ಅದು ಕೂಡ ನಾನು ಆಫರ್ ವಿಡಿಯೋ ಕೂಡ ಹಾಕಿದ್ದೇನೆ. ನೀವೇನಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಕೂಡ ವಾಚ್ ಮಾಡ್ಬೋದು. ಯುನಿಕಾರ್ನ್ ಡ್ರೆಸ್ ಹೇಗೋ ರೆಡಿಯಾಗಿತ್ತು, ಹಾಗೆ ನಮ್ಮ ರಾಣಿ ಇಷ್ಟಪಟ್ಲು ಅಂತ ಅವಳಿಗೆ ಯುನಿಕಾರ್ನ್ ಕೇಕ್ ಕೂಡ ಬಂದಾಗಿದೆ. ಸೊ ನಮ್ಮ ಬರ್ಡೇ ಫಂಕ್ಷನ್ ಈಗ ಸ್ಟಾರ್ಟ್ ಆಗ್ತಿದೆ. ನಾವು ಡೆಕೋರೇಷನ್ ಯಾವ ರೀತಿ ಮಾಡಿದ್ದೇವೆ ಅಂತ ಕಮೆಂಟಲ್ಲಿ ಕಮೆಂಟ್ ಹಾಕೋದನ್ನು ಮರೆಯಬೇಡಿ, ಯಾಕೆಂದರೆ ನಮ್ಗೆ ಯಾವ ರೀತಿ ಅನಿಸಿದೆ ಅದೇ ರೀತಿ ಡೆಕೋರೇಷನ್ ಮಾಡುವಂಥ ಸಣ್ಣ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಅಂದ್ಬಿಡಿ, ಯಾವುದೇ ರೀತಿ ಬೇಜಾರಾಗಲ್ಲ. ಹಾಗೆ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಬನ್ನಿ
ಇವತ್ತು ಫ್ರೈಡೇ ಬೇರೆ, ಹೊರಗಡೆ ಎಲ್ಲೂ ಹೋಗಿ ನಾನ್ ವೆಜ್ ತಿನ್ನೋ ಹಾಗೆ ಇಲ್ಲ, ಹಾಗೆ ಮನೆಯಲ್ಲಿ ಕೂಡ ನಾವು ಮಾಡೋದಿಲ್ಲ. ಹಾಗಾಗಿ ಸ್ನ್ಯಾಕ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಇಲ್ಲಿ ನಾವು ಕೇಕ್ ಮತ್ತು ಚಿಪ್ಸ್ನ ಸರ್ವ್ ಮಾಡ್ತಿದ್ದೀವಿ. ಜಗಳ ಮಾಡ್ತಿದ್ದಾರೆ, ಕೊಡ್ಲಿಕ್ಕೆ ಜಗಳ ಮಾಡುದ್ರೆ ಎಂತ ಅವಸ್ಥೆ ಇಂತಿಲ್ಲ, ಮತ್ತೆ ಕ್ಲೀನ್ ಮಾಡ್ಲಿಕ್ಕಿಲ್ಲ. ಎಂತ ಸ್ಕೂಲವರು ಇಲ್ಲಿ ಮಕ್ಕಳಿಗೆ ಕೊಡೋದಕ್ಕೆ ಅಂತ ನಾವು ರಿಟರ್ನ್ ಗಿಫ್ಟ್ ತಂದಿದ್ವಿ. ಸೊ ಅದನ್ನೆಲ್ಲ ಮಕ್ಕಳಿಗೆ ಕೊಟ್ಟಾಯಿತು, ಹಾಗೆ ದಿವಿಗೆ ಕೂಡ ಕೆಲವೊಂದು ಗಿಫ್ಟ್ ಸಿಕ್ಕಾಯಿತು. ಸೊ ಯಾವುದೆಲ್ಲ ಗಿಫ್ಟ್ ಸಿಕ್ಕಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಕೂಡ ನೀವು ತಪ್ಪದೆ ವಾಚ್ ಮಾಡಿ. ಹಾಗೆ ಬಂದ ಮಕ್ಕಳೆಲ್ಲ ತುಂಬ ಖುಷಿಯಾದರು. ಹಾಗೆ ಇದೇ ತಿಂಗಳು ನಮ್ಮ ಜಶು ಕೂಡ, ಅವಳಿಗೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಅವಳ ಬರ್ಡೇ ಕೂಡ ಇದೆ. ಸೊ ಅದನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದನ್ನು ಕೂಡ ಪ್ಲ್ಯಾನ್ ಮಾಡೋದಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೊಂದಿಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ, ಬಾಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.